ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹಾರರ್ ಮೂವಿನ ನಿಮ್ಮೊಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಾರ ತೆರೆ ಕಂಡಂಥ ಅವತಾರ ಪುರುಷ ಪಾರ್ಟ್ 2 ಬಗ್ಗೆ ನಿಮಗೆ ಗೊತ್ತೇ ಇದೆ. ಪಾರ್ಟ್ 1 ಯಾವ ರೀತಿ ಮೋಡಿ ಮಾಡಿತ್ತಂತ ನೀವು ನೋಡಿದ್ದೀರಿ. ಕೆಲವರಿಗೆ ಇಷ್ಟ ಆಗಲಿಲ್ಲ, ಇನ್ನು ಕೆಲವರಿಗೆ ಇಷ್ಟ ಆಗಿತ್ತು. ಬಟ್ ನನಗೆ ಅದರ ಕತೆ ಇಷ್ಟ ಆಗಿತ್ತು, ಬಟ್ ಎಕ್ಸಿಕ್ಯೂಷನ್ ಇಷ್ಟ ಆಗಲಿಲ್ಲ. ಆ್ಯಂಡ್ ಇವಾಗ ಇದರ ಪಾರ್ಟ್ 2 ಬಂದಿದೆ. ಸೊ ಇದರ ಕಥೆನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಆ್ಯಂಡ್ ಈ ವಿಡಿಯೋದಲ್ಲಿ ಸ್ಪಾಯ್ಲರ್ಸ್ ಇದೆ. ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ವೋ ಈಗಲೇ ಹೋಗಿ ನೋಡಿ. ಆ್ಯಂಡ್ ನೋಡಿದವರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಕೂಡ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಅವತಾರ ಪುರುಷ ಪಾರ್ಟ್ 2 ಈ ಮೂವಿಯ ಕತೆ ಒಳಗೆ ಹೋಗೋಕ್ಕಿಂತ ಮುಂಚೆ ಪಾರ್ಟ್ 1 ಕತೆ ಏನುಂಟಂತ ನಮಗೆ ಗೊತ್ತಾಗಲೇಬೇಕು. ಫಸ್ಟ್ ಆಫ್ ಅಲ್ಲಿ ಪಾರ್ಟ್ 1 ಕತೆ ಹಾಗೆ ಆ ಪಾರ್ಟ್ 1ನಲ್ಲಿದ್ದ ಕೆಲವೊಂದು ಅಂಶನ ಹೇಳ್ತಾ ಹೋಗ್ತಾರೆ. ಈ ಮೂವಿಯ ಪಾರ್ಟ್ 1 ಕತೆ ಕಡೆ ಬಂದರೆ, ಫಸ್ಟಿಗೆ ಥ್ರಿಲ್ಲರ್ ಪಾರ್ಟ್ ಕಡೆ ಬಂದರೆ ಒಂದು ಬಿಸ್ತಾ ಅಂತ ಒಂದು ಪ್ಲೇಸ್ ಇದ್ದಿರುತ್ತೆ. ಆ ಬಿಸ್ತಾ ಆ್ಯಕ್ಚುಲಿ ಎಲ್ಲ ಮಾಟಗಾರರಿಗೆ ಒಂದು ವಿದ್ಯಾಸಂಸ್ಥೆ ಇದ್ದಾಗೆ. ಆ್ಯಂಡ್ ಆ ಬಿಸ್ತದ ಮೇನ್ ಒಬ್ಬ ನಾಯಕ ಅಂದರೆ ತಾರಕ್ ಅಂತ. ಹಾಗೆ ಅವನಿಗೆ ಇಬ್ಬರು ಎಡಗೈ ಹಾಗೆ ಬಲಗೈ ಬಂಟರಿದ್ದಾರೆ, ಹಿಂದುಡಿ ಹಾಗೆ ಮುನ್ನುಡಿ ಅಂತ. ಹಿಂದುಡಿಗೆ ಯಾವುದೇ ವ್ಯಕ್ತಿಯ ಫ್ಲ್ಯಾಶ್ ಬ್ಯಾಕ್ ಅಂದರೆ ಅವನ ಪಾಸ್ಟನ್ನು ಕಂಡುಹಿಡಿಯುವಂಥ ಒಂದು ವಿದ್ಯೆದಿರುತ್ತೆ. ಹಾಗೆ ಮುನ್ನುಡಿಗೆ ಒಬ್ಬ ವ್ಯಕ್ತಿಯ ಫ್ಯೂಚರ್ ಏನಾಗುತ್ತೆ ಅಂತ ಕಂಡುಹಿಡಿಯಬಲ್ಲ ಒಂದು ವಿದ್ಯೆ ಗೊತ್ತಿರುತ್ತೆ. ಸೊ ತಾರಕ ಹಾಗೆ ಅವನ ಸಂಗಡಿಗರೆಲ್ಲರಿಗೂ ಕೂಡ ತಮಗೆ ಇರಲಿಕ್ಕೋಸ್ಕರ ಒಂದು ಸಪ್ರೇಟ್ ಪ್ಲೇಸ್ ಇರಬೇಕಂತ ಅವರು ಆಸೆ ಪಡ್ತಿರ್ತಾರೆ. ಅಂದರೆ ಅವರಿಗೆ ಈ ಭೂಮಿ ಲಾಯಕ್ಕಲ್ಲ, ಭೂಮಿಗಿಂತ ತುಂಬ ಚೆನ್ನಾಗಿರುವ ಒಂದು ಪ್ಲೇಸ್ ಇದೆ, ಅದೊಂಥರ ಸ್ವರ್ಗ ಇದ್ದಾಗೆ. ಅಂದರೆ ಸ್ವರ್ಗ ಅಲ್ಲ, ಆ ಪ್ಲೇಸ್ನ ಹೆಸರು ತ್ರಿಶಂಕು ಪ್ಲೇಸ್ ಅಂತ. ಸೊ ಆ ಪ್ಲೇಸ್ಗೆ ಹೋಗಲಿಕ್ಕೆ ಅವರಿಗೆ ತ್ರಿಶಂಕು ಹೆಸರಿನ ಒಂದು ಮಣಿಯ ಅಗತ್ಯವಿದ್ದಿರುತ್ತೆ. ಆ ಮಣಿ ಬ್ರಹ್ಮ ಜೋಶಿ ಹೆಸರಿನ ಒಬ್ಬ ಜ್ಯೋತಿಷ್ಯ ಮನೆಯಲ್ಲಿ ಭದ್ರವಾಗಿದ್ದಿರುತ್ತೆ. ಸೊ ತಾರಕಾಗಿ ಅವನ ಸಂಗಡಿಗರಿಗೆ ಆ ಮಣಿ ಬ್ರಹ್ಮ ಜೋಶಿಯವರ ಮನೆಯಲ್ಲಿದೆ ಅಂತ ಗೊತ್ತಾಗಿ ಅವರು ಅದೇ ಕೂಡಲೇ ತಮ್ಮ ಶಕ್ತಿ ಮೂಲಕ ಆ ಒಂದು ಮಣಿನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಬ್ರಹ್ಮ ಜೋಶಿ ಹಾಗೆ ಆ ಮಾಟಗಾರರ ವಿರುದ್ಧ ಒಂದು ಸಣ್ಣ ಯುದ್ಧವೇ ಆಗಿ ಹೋಗುತ್ತೆ. ಆ ಯುದ್ಧದಲ್ಲಿ ಬ್ರಹ್ಮ ಜೋಶಿ ಇನ್ನೇನು ಸೋಲ್ಬೇಕು. ಆವಾಗ ಅವನು ಆ ಮಣಿ ಯಾರ ಕೈಗೂ ಕೂಡ ಸಿಗದಿರೋ ಹಾಗೆ ತನ್ನ ಇಡೀ ಮನೆಗೆ ದಿಗ್ಬಂಧನ ಮಾಡಿಬಿಡ್ತಾನೆ. ಹಾಗೆ ದಿಗ್ಬಂಧನ ಮಾಡಿ ತಾನು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ. ಜೋಶಿ ತಾನು ಸಾಯೋಕ್ಕಿಂತ ಮುಂಚೆ ಯಾವ ರೀತಿ ಮಾಡ್ತಾನಂದರೆ, ಅವನು ತ್ರಿಶಂಕು ಮಣಿನ ಯಾವ ಪ್ಲೇಸಲ್ಲಿ ಬಚ್ಚಿಟ್ಟಿದ್ದೀನಂತ ಯಾರಿಗೂ ಕೂಡ ಗೊತ್ತಾಗದಿರುವ ಹಾಗೆ ಮಾಡಿಬಿಡ್ತಾನೆ. ಆ್ಯಕ್ಚುಲಿ ಅವನು ಆ ಮಣಿನ ತನ್ನ ಮನೆಯಲ್ಲೇ ಬಚ್ಚಿಟ್ಟಿದ್ದ. ಬಟ್ ಅದು ತನ್ನ ಮನೆಯಲ್ಲೇ ಬಚ್ಚಿಟ್ಟಿದ್ದೀನಂತ ಯಾರಿಗೂ ಕೂಡ ಗೊತ್ತಾಗದಿರುವ ಹಾಗೆ ಒಂದು ಶಕ್ತಿನ ಪ್ರದರ್ಶನ ಮಾಡಿ ಅವನು ಅಲ್ಲಿ ಬಚ್ಚಿಟ್ಟಿಬಿಟ್ಟಿದ್ದ. ಸ್ಯಾಡ್ಲಿ ಆ ಒಂದು ವಿಷಯ ತಾರಕ ಹಾಗೆ ಅವನ ಸಂಗಡಿಗರಿಗೆ ಗೊತ್ತಾಗದೆ ಅವರು ಅಲ್ಲಿಂದ ವಾಪಸ್ ಹೋಗ್ತಾರೆ. ಹಾಗೆ ಆವತ್ತಿಂದ ಅವರು ಹಲವಾರು ವಿದ್ಯೆನ ಪ್ರಯೋಗ ಮಾಡಿ ಆ ಮಣಿ ಯಾವ ಪ್ಲೇಸಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಎಷ್ಟೇ ವರ್ಷ ಆದರೂ ಕೂಡ ಅವರಿಗೆ ಆ ಮಣಿ ಎಲ್ಲಿದೆ, ಹೇಗಿದೆ, ಅದನ್ನ ಪಡ್ಕೊಳ್ಳುವ ತಂತ್ರ ಏನು ಅಂತ ಗೊತ್ತೇ ಆಗೋದಿಲ್ಲ. ಅಂದಾಗೆ ನೀವು ಅಂದ್ಕೋತಿರ್ಬೋದು ಅವರಿಗೆ ಆ ಮಣಿ ಅಷ್ಟು ಅಗತ್ಯ ಯಾಕೆ ಅಂತ. ನಾ ಮೊದಲು ಹೇಳಿದಾಗೆ ಆ ಒಂದು ಲೋಕಕ್ಕೆ ಅವರು ಪ್ರಯಾಣ ಮಾಡಬೇಕು. ಈ ಭೂಮಿಲಿ ನಮ್ಮ ಮಾಟಗಾರರಿಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಆ ಒಂದು ಲೋಕದಲ್ಲಿ ತುಂಬ ವಿಶಿಷ್ಟವಾದ ತಂತ್ರ ಹಾಗೆ ವಿದ್ಯೆಗಳಿದೆ. ನಾವು ಮಾಟಗಾರರು ಅಲ್ಲೋಗಿ ಆ ವಿದ್ಯೆನೆಲ್ಲ ಕಲಿತು ಅಲ್ಲೇ ಸ್ಟೇ ಆಗಿ ನಂತರ ಭೂಮಿಗೆ ಬಂದು ಅದನ್ನ ಪ್ರದರ್ಶನ ಮಾಡ್ಬೋದೆಂಬ ಒಂದು ಕೆಟ್ಟ ಆಲೋಚನೆಯೊಂದಿಗೆ ಆ ರೀತಿ ಪ್ಲಾನನ್ನು ಮಾಡಿರ್ತಾರೆ. ಬಟ್ ಬ್ರಹ್ಮ ಜ್ಯೋತಿಷಿಗಳು ಅದಕ್ಕೆ ಅವಕಾಶ ಕೊಡದೆ ಆ ತ್ರಿಶಂಕು ಮಣಿ ಯಾರೇ ಕೂಡ ಸಿಗದಿರುವ ಹಾಗೆ ತಮ್ಮ ಮನೆಯಲ್ಲಿ ಬಚ್ಚಿಟ್ಟಿದ್ರು. ಅನಿವೇ ಹೀಗೆ ದಿನಗಳು ಉರುಳುತ್ತಾ ಹೋಗಿ ಸುಮಾರು ವರ್ಷ ಆಗುತ್ತೆ. ಇವಾಗ ಆ ಒಂದು ತ್ರಿಶಂಕು ಮಣಿ ಇರುವ ಜಾಗದಲ್ಲಿ ಅಂದರೆ ಮನೆಯಲ್ಲಿ ಬ್ರಹ್ಮ ಜೋಶಿಯವರ ಮಗ ರಂಗ ಜೋಶಿಯಾಗಿ ಅವನ ಫ್ಯಾಮಿಲಿಯವರು ವಾಸವಾಗಿರ್ತಾರೆ. ಈ ರಂಗ ಜೋಶಿಯವರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅದೇನಪ್ಪ ಅಂದರೆ ರಂಗ ಜೋಶಿಯವರ ಮಗ ಚಿಕ್ಕವನಿರುವಾಗ ಅವರ ತಂಗಿ ಯಶೋಧ ಅವನ ಒಂದು ಜಾತ್ರೆಗೆ ಕರ್ಕೊಂಡೋಗಿ ಅವನು ಕಳೆದೋಗುವಂತೆ ಮಾಡ್ತಾಳೆ. ಅದು ಅವಳಿಗೆ ಗೊತ್ತಿರದ ಹಾಗೆ
ಸೊ ಇದರಿಂದ ರಂಗ ಜೋಶ್ ಅವರಿಗೆ ತುಂಬ ಬೇಜಾರಾಗುತ್ತೆ. ಯಾವ ಲೆವೆಲ್ಗೆ ಬೇಜಾರಾಗುತ್ತೆ ಅಂದರೆ, ಅವನು ತುಂಬ ಇಷ್ಟಪಡ್ತಿದ್ದ ತನ್ನ ತಂಗಿನೇ ದೂರ ಮಾಡಿಬಿಡ್ತಾನೆ. ಅಂದರೆ ನಿನ್ನ ಮುಖ ಕೂಡ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ ಅವಳನ್ನ ಆ ಮನೆಯಿಂದ ಹೊರಗಾಕ್ತಾನೆ. ಎನಿವೇ, ಅದಾದ ಸುಮಾರು ವರ್ಷದ ನಂತರ ಯಶೋಧ ಆಗಿ ಅವಳ ಮಗಳು ಫಾರಿನ್ನಲ್ಲಿ ಸೆಟ್ಲ್ ಆಗಿರೋದನ್ನು ತೋರಿಸ್ತಾರೆ. ಹಾಗೆ ಯಶೋಧ ತನ್ನ ಮಗಳಿಗೆ ತನ್ನ ಹುಟ್ಟೂರು ಹಾಗೆ ತನ್ನ ಅಣ್ಣ ಅವನ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತಾಳೆ. ಹಾಗೆ ತನಗಿರುವ ಒಂದು ಆಸೆಯನ್ನು ಕೂಡ, ಅದೇನಪ್ಪ ಅಂದರೆ, ನಾನು ಸಾಯೋ ವೇಳೆ ತನ್ನ ಅಣ್ಣನೊಟ್ಟಿಗೆ ಆರಾಮಾಗಿರಬೇಕಂತ. ಬಟ್ ಅದು ಸಾಧ್ಯ ಇಲ್ಲ, ಯಾಕಂದರೆ ಅವನ ಮಗನ ನಾನು ಅವನಿಂದ ದೂರ ಮಾಡಿದ್ದೇನಂತ. ಆವಾಗ ಯಶೋಧಳ ಮಗಳು ಸಿರಿ ಹೇಳ್ತಾಳೆ, ಯಾಕೆ ನಾವು ಆ ಮಗನ ವಾಪಸ್ ತರಬಾರ್ದು ಅಂತ. ಅದು ಸಾಧ್ಯವಿಲ್ಲ ಅಂತ ಹೇಳಿದಾಗ ಸಿರಿ ಹೇಳ್ತಾಳೆ, ನಮ್ಮ ಕೂಡ ಬೇಕಾಗಿದ್ದು ಅದೇ, ನಾವು ಯಾವುದೋ ಒಬ್ಬ ಆ್ಯಕ್ಟ್ ಮಾಡುವ ಒಬ್ಬ ಹುಡುಗನ್ನ ಕರ್ಕೊಂಡೋಗಿ ಇವನೇ ಅವರ ಮಗ ಅಂತ ನಂಬಿಸಿ ನಾವು ಆ ಫ್ಯಾಮಿಲಿಗೆ ಹತ್ರ ಆಗಬೇಕಂತ ಒಂದು ಐಡಿಯಾ ಕೊಡ್ತಾಳೆ. ಇವನ್ ಯಶದ ಕೂಡ ಅದು ಇಷ್ಟ ಆಗುತ್ತೆ. ಸೊ ಸಿರಿ ಅದೇ ಕೂಡಲೇ ಇಂಡಿಯಾಗೆ ಬಂದು ಒಬ್ಬ ಜೂನಿಯರ್ ಆರ್ಟಿಸ್ಟ್ನ ಅವರ ಮನೆಗೆ ಕರ್ಕೊಂಡೋಗ್ತಾಳೆ. ಅದು ರಂಗಜೀವಶರ ಮಗನಾಗಿ, ಅಂದಾಗೆ ಅವನ ಹೆಸರು ಅನಿಲ್ ಅಂತ. ಇವನ್ ಆ್ಯಕ್ಚುಲಿ ನಮ್ಮ ಮೂವಿಯ ಕಥಾನಾಯಕ. ಅವನು ನಿಜವಾಗಲೂ ಅನಿಲ್ ಆದರೂ ಅವನೀಗ ಹೋಗ್ತಿರೋದು ಕರ್ಣನಾಗಿ, ಅದು ರಂಗಜೋಶಿಯವರ ಮಗನಾಗಿ. ಸೊ ರಂಗಜೋಶಿಯವರ ಮನೆಯವರು ಕರ್ಣನಿಗೆ ಸ್ಟೇ ಆಗಲಿಕ್ಕೋಸ್ಕರ ಆ ಮನೇಲಿರೋ ಒಂದು ರೂಮ್ನ ಖಾಲಿ ಮಾಡಿಸ್ತಾರೆ. ಹಾಗೆ ಆ ರೂಮಲ್ಲಿರೋ ಒಂದು ಬಾಕ್ಸನ್ನು, ಆ್ಯಕ್ಚುಲಿ ಆ ಬಾಕ್ಸ್ ಒಳಗೆ ತ್ರಿಶಂಕು ಮಣಿ ಇದ್ದಿರುತ್ತೆ. ಆ ಬಾಕ್ಸನ್ನು ಮೂವ್ ಮಾಡಿದ ಕೂಡಲೇ ಆ ಮಣಿಯ ಇರುವಿಕೆ ಅದು ತೋರಿಸುತ್ತೆ. ಅಂದರೆ ಆ ಮಣಿ ಅದೇ ಮನೇಲಿದೆ ಅಂತ ತಾರಕ್ಕಾಗಿ ಅವನ ಟೀಮ್ ಅವರಿಗೆ ಗೊತ್ತಾಗುತ್ತೆ. ಸೊ ಆವತ್ತಿಂದ ಅವರು ಹಲವಾರು ಪ್ರಯೋಗದ ಮೂಲಕ ಆ ಒಂದು ಮನೆಯೊಳಗೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದರೂ ಕೂಡ ಅವರಿಗೆ ಅದು ಸಾಧ್ಯವಾಗುವುದಿಲ್ಲ. ಯಾವಾಗದು ಅವರಿಗೆ ಸಾಧ್ಯವಾಗುವುದಿಲ್ವೋ ಆವಾಗ ಅವರು ತಮ್ಮ ಟೀಮ್ನ ಒಬ್ಬ ಸದಸ್ಯನ ಮನೆಗೆ ಕಳಿಸೋಕೆ ಮುಂದಾಗ್ತಾರೆ. ಯಾರನ್ನ ಕಳಿಸೋದಂತ ಥಿಂಕ್ ಮಾಡ್ತಿರುವಾಗ ಅವರಿಗೆ ಕರ್ಣನಾಗಿ ಬಂದಿರುವ ಅನಿಲ್ ಬಗ್ಗೆ ಗೊತ್ತಾಗುತ್ತೆ. ಸೊ ಕಳೆದೋದ ರಂಗಜೋಶರ ಮಗನನ್ನು ನಾವು ಕಳಿಸಿದರೆ, ಅಂದರೆ ನಮ್ಮೊಬ್ಬ ಮಾಟಗಾರನ ಕಳಿಸಿದರೆ ಅಲ್ಲಿ ಈಸಿಯಾಗಿ ಆ ಮಣಿನ ಪಡ್ಕೋಬೋದು ಅಂತ ಕುಮಾರ್ ಹೆಸರಿನ ಒಬ್ಬ ಮಾಟಗಾರನ ರಂಗಜೋಶರ ಮಗ ಅಂತ ಕಳಿಸ್ತಾರೆ. ರಂಗಜೋಶರು ಕುಮಾರ್ನ ಬರೋ ಮಾಡ್ಕೋಗಿಂತ ಮೊದಲು ಅವನ್ನ ಚೆಕ್ ಮಾಡಿಸ್ತಾರೆ, ನಿಜವಾಗ್ಲೂ ಮಗ ಹೌದಲ್ಲ ಅಂತ. ಅವರಿಗೆ ಅಲ್ಲಿ ತಮ್ಮ ಶಕ್ತಿ ಮೂಲಕ ಮಗ ಹೌದಂತ ಗೊತ್ತಾಗುತ್ತೆ. ಸೊ ಆವತ್ತಿಂದ ಕುಮಾರ ಕರ್ಣನಾಗಿ ಆ ಮನೇಲಿರ್ತಾನೆ. ಕರ್ಣನಾಗಿ ಬಂದಂಥ ಅನಿಲ ಆವತ್ತಿಂದ ಆ ಮನೆಯಿಂದ ಹೊರಗೋಗ್ತಾನೆ. ಆ್ಯಂಡ್ ಅನಿಲ ಮನೆಯಿಂದ ಹೊರಗೋಗಿಂತ ಮುಂಚೆ ಅವನು ಡ್ಯಾನ್ಸ್ ಮಾಡ್ತಾ ಹೋಗೋದನ್ನು ನೀವು ನೋಡಿರ್ತೀರಿ. ಆ್ಯಕ್ಚುಲಿ ಹಾಗೆ ಯಾಕೆ ಮಾಡ್ದೆ ಅಂದರೆ, ಅವನ ಹೆಜ್ಜೆ ಗುರುತು ಅಂದರೆ ಪಾದದ ಧೂಳು, ಅಂದರೆ ಅವನ ಪಾದದ ಧೂಳು ಕುಮಾರನಿಗೆ ಸಿಗದಿರಲಿ ಅಂತ. ಯಾಕಂದರೆ ಅನಿಲಿಗೆ ಗೊತ್ತಿತ್ತು ಆ ಧೂಳಿನ ಮೂಲಕ ಮಾಟ ಮಾಡ್ತಾರಂತ. ಸೊ ಆವತ್ತಿಂದ ಅನಿಲ್ ತನ್ನ ಮುಂಚಿನ ಕೆಲಸಕ್ಕೆ ವಾಪಸ್ಸಾದರೆ ಈ ಕರ್ಣನಾಗಿ ಬಂದಂಥ ಕುಮಾರ್ ಆ ಮನೇಲಿದ್ದು ಎಲ್ಲರನ್ನ ನಾಶ ಮಾಡಿ ಆ ಮಣಿನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಹಲವು ಥರದಲ್ಲಿ ಅವನು ಟ್ರೈ ಮಾಡ್ತಿರ್ತಾನೆ. ಬಟ್ ಏನೇ ಮಾಡಿದರೂ ಕೂಡ ಅವನಿಗೆ ಏನು ಮಾಡಬೇಕು, ಹೇಗೆ ಪಡ್ಕೊಳ್ಳೋದಂತ ಗೊತ್ತಾಗೋದಿಲ್ಲ. ಈ ಮಧ್ಯೆ ರಂಗ ಜೋಶರಿ ಕೂಡ ಗೊತ್ತಾಗಿ ಹೋಗುತ್ತೆ, ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿರೋ ಕುಮಾರ ನಮ್ಮ ಮಗನೇ, ಬಟ್ ಅವನು ಬೆಳೆದು ಬಂದಿರುವ ವಾತಾವರಣ ಸರಿಯಿಲ್ಲ, ಅವನ ಉದ್ದೇಶ ಕೆಟ್ಟದಿದೆ. ಸೊ ಅವನಿಗೆ ಟೈಮ್ ಬೇಕು ಸರಿ ಹೋಗ್ಲಿಕ್ಕೆ ಅಂತ ಅವರು ಕೂಡ ಸುಮ್ಮನಾಗ್ತಾರೆ. ಎನಿವೇ, ಬಟ್ ಯಾವತ್ತಿಂದ ಕುಮಾರ್ ಬಂದಿದ್ನೋ ಆವತ್ತಿಂದ ರಂಗಜೋಶಿಯವರ ಹೆಂಡತಿಯ ಆರೋಗ್ಯ ಹಾಳಾಗ್ತಾ ಹೋಗ್ತಿತ್ತು. ಯಾಕಂದರೆ ಅವರ ಹೆಂಡತಿ ಮೊದಲಿಂದನೂ ಕರ್ಣನಾಗಿ ಬಂದಂಥ ಅನಿಲ್ಗೆ ತುಂಬ ಅಟ್ಯಾಚ್ ಆಗಿದ್ರು. ಇವಾಗ ಬಂದಿರೋ ಮಗ ಆದರೂ ಕೂಡ ಅವರಿಗೆ ಮಗ ಅಂತ ಎಣಿಸ್ತಿರಲಿಲ್ಲ. ಸೊ ಅದೇ ಒಂದು ಕಾರಣದಿಂದ ಅವರ ಹೆಂಡತಿ ಹಾಸಿಗೆಡುತ್ತಾರೆ. ಇದನ್ನೆಲ್ಲ ನೋಡಿ ರಂಗಜೀವಶರಿ ಕೂಡ ಗೊತ್ತಾಗುತ್ತೆ, ಇವಾಗ ಬಂದಿರೋ ಮಗ ಆದರೂ ಕೂಡ ಮಗ ಆಗಿಲ್ಲ. ಬಟ್ ಮಗ ಅಲ್ಲದೆ ಬಂದಿರುವ ಆ ಅನಿಲ ಈ ಮನೆಯವರಿಗೆ ತುಂಬ ಅಟ್ಯಾಚ್ ಆಗಿದ್ದ. ಸೊ ನನ್ನ ಹೆಂಡತಿ ಸರಿ ಹೋಗಬೇಕಂದ್ರೆ ಅವನು ಬರಲೇಬೇಕಂತ ಅವನ ಕರೆಸಿ ಅಂತ ಸಿರಿಗೆ ಹೇಳಿ ಕಳಿಸ್ತಾನೆ. ಸಿರಿ ಕೂಡ ಅವನ್ನ ಕರ್ಕೊಂಡು ಬರಬೇಕಂತ ಅವನಿದ್ದ ಸ್ಟುಡಿಯೋಗೆ ಹೋಗ್ತಾಳೆ. ಆ್ಯಂಡ್ ಅವನ್ನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಅವನ ಹಿಸ್ಟ್ರಿನ ಕೇಳ್ತಾಳೆ. ಸರಿ ಅಂತ ಅನಿಲ್ ತನ್ನೆಲ್ಲ ಹಿಸ್ಟ್ರಿನ ಹೇಳ್ತಾ ಹೋಗ್ತಾನೆ. ಆ್ಯಕ್ಚುಲಿ ಅನಿಲ್ ಚಿಕ್ಕವನಾಗಿದ್ದಾಗ
ಯಾರೋವನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ರು. ಕಣ್ಬಿಟ್ಟು ನೋಡಿದಾಗ ಅವನು ಬಿಸ್ತ ಹೆಸರಿನ ಒಂದು ಮಾಟಗಾರರ ಪ್ಲೇಸಲ್ಲಿದ್ದ. ಆ್ಯಂಡ್ ತಾರಕ್ಕಾಗಿ ಹಿನ್ನುಡಿ ಮುನ್ನುಡಿ ಅಲ್ಲಿನ ಮೇನ್ ಆಗಿದ್ದರು. ಆ್ಯಂಡ್ ಅಲ್ಲಿ ಅವನೊಬ್ಬನೇ ಅಲ್ಲ, ಅವನ ಥರದ ಸುಮಾರು ಮಕ್ಕಳು ಕೂಡ ಇದ್ದರು. ಅವ್ರು ಆ್ಯಕ್ಚುಲಿ ಆ ಎಲ್ಲ ಮಕ್ಕಳ ನೆನಪನ್ನು ಅಳಿಸಿ ಅವ್ರನ್ನ ಮತ್ತಪ್ಪನ ಮಗುವಾಗಿ ಮಾಡಿಸಿ ಅವರಿಗೆ ಮಾಟ ಮಂತ್ರಗಳನ್ನ ಹೇಳಿಸಿಕೊಂಡು ಬರ್ತಿದ್ರು. ಆ್ಯಕ್ಚುಲಿ ಅವರದನ್ನ ಮಾಡ್ತಿರೋದು ತಮ್ಮ ಈ ಒಂದು ಸಂತತಿ ಇನ್ನೂ ಕೂಡ ಜಾಸ್ತಿ ಆಗಬೇಕಂತ. ಈ ಮಧ್ಯೆ ತಾರಕ್ನ ಗಮನ ಈ ಅನಿಲ್ ಕಡೆ ಹೋಗುತ್ತೆ. ಅವನ ಕೈ ಮೇಲಿರೋ ತ್ರಿಶಂಕು ಮಣಿಯ ಒಂದು ಅಚ್ಚೆ ಕಡೆ ಹೋಗುತ್ತೆ. ಸೊ ಅವನಿಗೆ ಗೊತ್ತಾಗುತ್ತೆ ಈ ಮಗುವಿಗೆ ಆ ಒಂದು ಲೋಕಕ್ಕೆ ಹೋಗುವ ಒಂದು ಚಾನ್ಸ್ ಇದೆ ಅಂತ. ಸೊ ಅವನು ಆ ಮಗುಗೆ ಸಪ್ರೇಟಾಗಿ ಟ್ರೈನಿಂಗ್ ಕೊಡಲಿಕ್ಕೆ ಶುರು ಮಾಡ್ತಾನೆ. ಬಟ್ ಹೋಗ್ತಾ ಹೋಗ್ತಾ ಅನಿಲ್ಗೆ ಗೊತ್ತಾಗುತ್ತೆ, ಅಂದರೆ ಚಿಕ್ಕ ವಯಸ್ಸಿನ ಅನಿಲ್ಗೆ ಗೊತ್ತಾಗುತ್ತೆ, ನಾನು ತಪ್ಪು ಮಾಡ್ತಿದ್ದೀನಿ, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕಂತ. ಒಂದಿನ ಮುನ್ನುಡಿನ ಕೊಂದು ಹಿನ್ನುಡಿಯ ಕಣ್ಗಿತ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸೊ ಅನಂತರ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಅಂದರೆ ತಾನು ಕಲಿತಿರುವ ಎಲ್ಲ ಕೆಟ್ಟ ಗುಣಗಳನ್ನ ತೆಗಿಲಿಕ್ಕೋಸ್ಕರ ಅವನು ಶ್ಲೋಕ ಇತ್ಯಾದಿಗಳನ್ನ ಕಲಿತಾ ಹೋಗ್ತಾನೆ. ಹಾಗೆ ಒಬ್ಬ ಜ್ಯೋತಿಷಿಯ ಸಹಾಯದ ಮೂಲಕ ಅವನ ವಾಮಾಚಾರದ ಗುಣಗಳನ್ನ ತೆಗಿಲಿಕ್ಕೆ ನೋಡ್ತಾನೆ. ಬಟ್ ಎಷ್ಟೇ ಟ್ರೈ ಮಾಡಿದರೂ ಕೂಡ ತೆಗಿಲಿಕ್ಕಾಗುವುದಿಲ್ಲ, ಅದು ಅವನಲ್ಲಿ ರಕ್ತಗತವಾಗಿದ್ದರಿಂದ ಅದನ್ನ ತೆಗೆಯೋದು ಅಸಾಧ್ಯವಾಗಿತ್ತು. ಸರಿ ಅಂತ ಆವತ್ತಿಂದ ಅನಿಲ್ ಕೂಡ ಹಾಗಿರ್ತಾನೆ. ಅನಂತರ ಅಲ್ಲಿಂದ ಒಂದು ಸಿನಿಮಾ ಸೆಟ್ಗೆ ಹೋಗಿ ಅಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಆ ಮಧ್ಯೆ ಅವನಿಗೆ ಒಂದು ಆಫರ್ ಬರುತ್ತೆ ಸಿರಿ ಮೂಲಕ, ಅದು ರಂಗಜೀವೇಶ್ವರ ಮನೆಗೆ ಹೋಗಲಿಕ್ಕೆ. ಅವನಲ್ಲಿ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ತ್ರಿಶಂಕು ಲೋಕಕ್ಕೆ ಹೋಗಲಿಕ್ಕೆ ಯೂಸ್ ಆಗಿರುವ ಆ ಒಂದು ಮಣಿ ಏನಿದೆ ಅದು ಅವರ ಮನೇಲಿದೆ. ಹಾಗೆ ತಾರಕ್ಕಾಗಿ ಅವನ ಟೀಮವರು ಅದನ್ನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರಂತ. ಸೊ ಆ ಮನೆಗೆ ಹೋದ ನಂತರ ಇವನು ಆ ಮನೆಯವ್ರನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾನೆ, ಅದು ತನಗೆ ಗೊತ್ತಿರುವ ಕೆಲವೊಂದು ಮಾಟ ಮಂತ್ರದ ಮೂಲಕ. ಆ್ಯಕ್ಚುಲಿ ನಮ್ಗೆ ಗೊತ್ತಿರುವ ಹಾಗೆ ಅವನು ಕೂಡ ಒಬ್ಬ ಮಾಟಗಾರಾಗಿದ್ದ. ಸೊ ಇದಿಷ್ಟು ಕತೆನ ಆ್ಯಕ್ಚುಲಿ ಅನಿಲ್ ಸಿರಿಗೆಳ್ತಿದ್ದ. ಅನಿವೇ ನಂತರ ಸಿರಿಗೆ ಅವನ ಮೇಲೆ ನಂಬಿಕೆ ಬಂದು ಅವನ ತನ್ನ ಮನೆಗೆ ಕರ್ಕೊಂಡೋಗ್ತಾಳೆ. ಅಲ್ಲಿ ಅವನ ಮುಖಾಮುಖಿ ಕುಮಾರೊಟ್ಟಿಗಾಗುತ್ತೆ. ಸೊ ಅಲ್ಲಿ ಕುಮಾರ್ ಕೂಡ ಅನಿಲ್ನ ಕೊಲ್ಲೋಕೆ ನೋಡ್ತಾನೆ, ಅದು ತನಗೆ ಗೊತ್ತಿರುವ ಕೆಲವೊಂದು ಮಾಟದ ಮೂಲಕ. ಮೊದಲಿಗೆ ಅನಿಲ್ಗೆ ಅದು ಗೊತ್ತಾಗೋದಿಲ್ಲ, ಅಂದರೆ ಕುಮಾರ್ ಏನಿದ್ದಾನೆ ಅವನಿಗೆ ಗೊತ್ತಾಗದಿರುವ ಹಾಗೆ ಅವನ ತಲೆಗೂದಲು ಪಾದದ ಧೂಳು ಎಲ್ಲವನ್ನ ಕೂಡ ಸಂಗ್ರಹಿಸಿಟ್ಕೊಂಡಿದ್ದ. ಆ್ಯಂಡ್ ಒನ್ ಮೊಮೆಂಟಲ್ಲಿ ಅನಿಲ್ಗೂ ಕೂಡ ಅವೆಲ್ಲದರ ಅರಿವಾಗುತ್ತೆ. ಸೊ ಅವನು ಕೂಡ ಒಂದು ಪ್ಲೇಸಲ್ಲಿ ಹೋಗಿ ತನ್ನ ಗೊತ್ತಿರುವ ಶಕ್ತಿ ಮೂಲಕ ಆ ಮಾಟನ ನಿರ್ಬಂಧ ಮಾಡಲಿಕ್ಕೆ ನೋಡ್ತಾನೆ. ಆ್ಯಂಡ್ ಕೊನೆಗೂ ಅದರಲ್ಲಿ ಸಕ್ಸಸ್ ಆಗಿ ಅವನು ತನ್ನ ಮಾಟ ಶಕ್ತಿಯ ಮೂಲಕ ಕುಮಾರ್ನ ಸೈಲೆಂಟಾಗಿ ಕೊಂದು ಬಿಡ್ತಾನೆ. ಬಟ್ ಆ್ಯಕ್ಚುಲಾಗಿ ಕುಮಾರ್ ಸತ್ತಿದ್ದು ಅನಿಲ್ ಮೂಲಕ ಅಲ್ಲ, ಈ ಕಡೆ ರಂಗಜೀವೇಶ್ವರು ಮಾಡ್ತಿದ್ದ ಒಂದು ಹೋಮದ ಮೂಲಕ. ಎಸ್, ಅವರಿಗೆ ಆ್ಯಕ್ಚುಲಿ ಮೊದಲೇ ಗೊತ್ತಿತ್ತು ಮನೆಗೆ ಬಂದಿರೋನು ಮಗ ಆದರೂ ಕೂಡ ಅವನು ನಮಗೆ ಕೆಟ್ಟದು ಮಾಡ್ತಾನಂತ. ಸೊ ಈ ಒಂದಿನ ಅವನಿಂದ ಕೆಟ್ಟದಾಗುತ್ತೆ ಅಂತ ಗೊತ್ತಾಗಿ ಅವನ್ನ ಕೊಂದು ಬಿಟ್ಟಿದ್ದ. ಅದುವೇ ನಂತರದಲ್ಲಿ ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಎಲ್ಲರೂ ಖುಷಿಯಿಂದಿರ್ತಾರೆ. ಅನಂತರ ರಂಗಜೋಶಿ ಸಿರಿ ಮೂಲಕ ತನ್ನ ತಂಗಿ ಯಶೋಧನ ಕೂಡ ತನ್ನ ಮನೆ ಕರೆಸ್ಕೋತಾನೆ. ಈ ಮಧ್ಯೆ ತಾರಕನಿದ್ದಾನೆ, ಅವನು ರಂಗಜೋಶಿಯವರ ಮನೇಲಿದ್ದ ಆ ಒಂದು ಕೆರೆಗೆ ಮಾಟ ಮಾಡಿ ಆ ಕೆರೆ ಮೂಲಕ ಒಂದು ದೆವ್ವನ ಕಳಿಸಿ ಯಶೋಧನ ಪೋಸ್ಟ್ ಮಾಡಿ ಅವನಿರೋ ಲೋಕಕ್ಕೆ ಕರೆಸ್ಕೊಂಡು ಅವಳನ್ನ ಕೊಂದು ಬಿಡ್ತಾನೆ. ಹಾಗೆ ನಂತರದಲ್ಲಿ ರಂಗಜೋಶ ಹೆಂಡತಿನ ಕೂಡ ಆ ಲೋಕ ಕರೆಸ್ಕೊಂಡು ಅವಳನ್ನಲ್ಲಿ ಬಂದಿ ಮಾಡ್ತಾನೆ. ಇದು ನಂತರ ರಂಗಜೋಶಿಯಾಗೆ ಅನಿಲ್ಗೆ ಗೊತ್ತಾಗಿ ಅವರು ಅವಳನ್ನ ಕಾಪಾಡಲಿಕ್ಕೆ ಮುಂದಾಗ್ತಾರೆ. ಸೊ ಆವಾಗ ರಂಗಜೋಶಿ ಹೇಳ್ತಾನೆ, ಅವಳನ್ನ ಕಾಪಾಡಲಿಕ್ಕೆ ಸಾಧ್ಯ ಇರೋದು ಈ ಒಂದು ತ್ರಿಶಂಕು ಮಣಿ ಮೂಲಕ ಮಾತ್ರ ಅಂತ. ಆ ಒಂದು ಮಣಿನ ಅವನ ಕೈಗೆ ಕೊಟ್ಟು ತನಗೆ ಗೊತ್ತಿರುವ ಶಕ್ತಿ ಮೂಲಕ ಅವನ್ನ ಆ ತಾರಕ್ಕಿರುವ ಲೋಕ ಕಳಿಸ್ತಾನೆ. ಸೊ ಅಲ್ಲಿ ಇವನು ಅನಿಲ ತನಗೆ ಗೊತ್ತಿರುವ ಕೆಲವು ಶಕ್ತಿ ಮೂಲಕ ತಾರಕ್ನ ಕೊಂದು ಬಿಡ್ತಾನೆ. ಆ್ಯಂಡ್ ಅಲ್ಲವನಿಗೆ ತನ್ನ ಮುಂದಿರುವ ತ್ರಿಶಂಕು ಲೋಕ ಅವನ ಕಣ್ಣಿಗೆ ತೋರಿ ಬರುತ್ತೆ. ತ್ರಿಶಂಕು ಮಣಿ ಅನಿಲ್ನ ಕೈಯಲ್ಲಿದ್ದಿರುತ್ತೆ. ಸೊ ಅವನಿಗೀಗ ಈಸಿಯಾಗಿ ಆ ಲೋಕಕ್ಕೆ ಹೋಗ್ಬೋದಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಒಂದು ಟ್ವಿಸ್ಟ್ ರಿಲೀಸ್ ಆಗುತ್ತೆ. ಅದೇನಪ್ಪ ಅಂದರೆ ತಾರಕ್ಕಾಗಿ ಅವನ ಟೀಮವ್ರು ಆ್ಯಕ್ಚುಲಿ ದ್ವೇಷದ ಮೂಲಕ
ರಂಗಜೋಶರ ಮನೆ ನುಗ್ಗಿ ಮಣ್ಣಿನ ಕದ್ದು ಆ ಲೋಕಕ್ಕೆ ಹೋಗಲಿಕ್ಕೆ ಟ್ರೈ ಮಾಡಿದರು. ಬಟ್ ಇವನು ಅನಿಲನಿದ್ದಾನೆ, ಇವನು ಪ್ರೀತಿ ಮೂಲಕ ಆ ಮನೆಯವರ ಮನಸ್ಸಿಗೆದ್ದು ಅವರೇ ಆ ಮಣ್ಣಿನ ಕೊಟ್ಟು ಅನಂತರ ಹೋಗುವಂತ ಬಯಸಿದ್ದ. ಆ್ಯಕ್ಚುಲಿ ಅವನು ಅಂದ್ಕೊಂಡಾಗೆ ಆಗಿದೆ, ಮಣಿ ಅವನ ಕೈಲಿದೆ, ಅವನು ಆರಾಮಾಗಿ ಆ ಮಣಿ ಸಾಯದ ಮೂಲಕ ಅಲ್ಲಿಂದ ಸೀದಾ ಆ ಲೋಕಕ್ಕೆ ಹೋಗ್ತಾನೆ. ಈ ಕಡೆ ಅನಿಲ್ ಮಾಯವಾಗಿದ್ದನ್ನು ನೋಡಿ ರಂಗಜೀವಶರಿಗೆ ಗೊತ್ತಾಗುತ್ತೆ, ಅವನು ಕೂಡ ಮೋಸ ಮಾಡಿದ, ಅವನು ಕೂಡ ಬಂದಿದ್ದು ಆ ಮಣಿಗೆ ಅಂತ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ, ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.